<ihak> ಿ ನೀನ್ ನೀವೇ ಇಲ್ಲಿ ಪಕ್ಕದಲ್ಲಿ ಇಲ್ಲ ಪಾಪ ಎಲ್ಲಿ ಅರುಣ್ ಏನ್ ಅರುಣ್ ನಾನ್ ಒನ್ ಓ ಕ್ಲಾಕ್ ಹೇಳ್ದೆ ಈಗ ನಾನೇ ಅದ್ ಲೇಟ್ ಅಂದ್ರೆ ನೀವ್ ಬಂದೇ ಇಲ್ವಲ್ಲ ಏ ಇಲ್ಲಪ್ಪ ಇದು ನೋ 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 ಕಮ ಅರುಣ್ ಅವರು ಜಿಲ್ಲಾ ಪಂಚಾಯತ್ ಗ್ಯಾರಂಟಿ ಅದ್ ಸಾರಿ ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ತಾಲೂಕ್ ಮಟ್ಟದಲ್ಲಿ ಈಗಾಗಲೇ ನಾವು ಗ್ಯಾರಂಟಿ ಸಮಿತಿಗಳನ್ನು ಮಾಡಿದ್ದೇವೆ ಅವ್ರು ಬರೋಕ್ಕೆ ಮುಂಚೆ ನಾನೇ ಶುರು ಮಾಡ್ತೀನಿ ಬಂದು ಜಾಯ್ನ್ ಆಗ್ತಾರೆ ಇರಲಿ ಅವ್ರು ಜಿಲ್ಲಾ ಅಧ್ಯಕ್ಷ ಇರೋದ್ರಿಂದ ಅವರು ಕೂಡ ಪ್ರೊಟೋಕಾಲಲ್ಲಿ ಬರ್ತಾರೆ ಇವತ್ತು ಮಾಧ್ಯಮದ ಸನ್ಮಿತ್ರ ಎಲ್ಲರೂ ಕೂಡ ಬೆಳಗಿನ ಒಂದು ಏನು ನಾನು ಕೇಳ್ಕೊಂಡಿದೆ ವಾರ್ತಾ ಇಲಾಖೆ ಮುಖಾಂತರ ನಮ್ಮ ಹರೀಶ್ ಅವರು ಕಳಿಸಿದ್ದಕ್ಕೆ ತಾವೆಲ್ಲರೂ ಕೂಡ ಇಷ್ಟು ಬೇಗ ಬಂದಿದ್ದೀರಿ ಇವತ್ತಿನ ಒಂದು ವಿಚಾರ ತಮಗೆ ಗೊತ್ತಿದೆ ಇಡೀ ಮೈಕ್ ಸರಿ ಹೋಗ್ಲಿಲ್ಲಲ್ಲ ಓಕೆ ಇರಲಿ ಇವತ್ತಿನ ವಿಚಾರ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಏನು ಗ್ಯಾರಂಟಿಯನ್ನು ನಾವು ಅನುಷ್ಠಾನ ಮಾಡಿ ಸರ್ಕಾರದ ಒಂದು ಇದರಲ್ಲಿ ಪಂಚ ಗ್ಯಾರಂಟಿಗಳನ್ನು ನಾವು ಬಹಳಷ್ಟು ಪರಿಣಾಮಕಾರಿಯಾಗಿ ಇಡೀ ದೇಶದಲ್ಲೇ ದೇಶವೇ ತಿರುಗಿ ನೋಡೋ ಹಾಗೆ ನಾವು ಜನರ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ನಾವು ಪಂಚ ಗ್ಯಾರಂಟಿಗಳನ್ನು ಭಾಳ ಯಶಸ್ವಿಯಾಗಿ ಇವಾಗಲೇ ಅನುಷ್ಠಾನ ಮಾಡಿದ್ದೇವೆ ತಮಗೆ ತಿಳಿದಿರುವ ತಿಳಿದಿರುವಂಗೆ ಮೈಸೂರು ಜಿಲ್ಲೆಯಲ್ಲಿ ಪ್ರಾಧಿಕಾರ ರಚನೆಯಾಗಿ ಹೋಗ್ಲಿ ಬಿಡಿ ಇಟ್ಸ್ ಓಕೆ ನಮಗೆ ತಿಳಿದಿರಂಗೆ ಮೈಸೂರು ಜಿಲ್ಲೆಯಲ್ಲಿ ಪ್ರಾಧಿಕಾರ ರಚನೆ ಆದ ನಂತರ ನನಗೆ ಇಲ್ಲಿಯ ಉಸ್ತುವಾರಿಯನ್ನಾಗಿ ಮಾಡಿ ಮೈಸೂರು ವಿಭಾಗದ ಎಂಟು ಜಿಲ್ಲೆಗಳ ಉಸ್ತುವಾರಿಯನ್ನಾಗಿ ಮಾಡಿ ಅನುಷ್ಠಾನವನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಬೇಕಂತೇಳಿ ನನಗೆ ಒಂದು ಜವಾಬ್ದಾರಿಯನ್ನು ಸರ್ಕಾರ ಘನ ಸರ್ಕಾರ ವಹಿಸಿದೆ ಹಾಗೆಯೇ ತಮಗೆ ತಿಳಿದಿರುವಂಗೆ ಇದು ಮೊದಲನೇ ಮುಖಾಮುಖಿ ಎರಡು ಮೊದಲನೇ ಸಭೆಯನ್ನು ನಾವು ಮಾಡಿದ್ವಿ ಈಗಾಗಲೇ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ಮೈಸೂರಿನಲ್ಲಿ ಈಗಾಗಲೇ ಮಾಡಿದ್ದೀನಿ ನಾನು ಮತ್ತು ಎರಡನೇ ಒಂದು ಬಹಳ ಪ್ರಮುಖವಾದಂಥ ವಿಚಾರಕ್ಕೆ ನಾನು ಕರೆದಾಗ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ ನಾನು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ಕ ಸ್ವಾಗತವನ್ನು ಮೊದಲಿಗೆ ಕೋರ್ಲಿಕ್ಕೆ ಇಚ್ಛಿಸ್ತೇನೆ ತಮ್ಮೆಲ್ಲರಿಗೂ ನಮಸ್ಕಾರಗಳು ತಮಗೆ ತಿಳಿದಿರುವ ಇವತ್ತು ದ ರಾಜ್ಯದಲ್ಲಿ ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಮಾಧ್ಯಮದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಟಿ ವಿನಲ್ಲಿರ್ಬೋದು ಇವತ್ತು ಹೆಚ್ಚು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಯಾವುದಂದರೆ ಇವತ್ತು ಅನ್ನಭಾಗ್ಯ ಯೋಜನೆಯ ವಿಚಾರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಬಿ ಪಿ ಎಲ್ ಕಾರ್ಡನ್ನ ಇವರು ಬೇಕಂತ ಕಿತ್ಕೊಳ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡಿಂದ ಬಡವ್ರನ್ನ ವಂಚಿತರಾಗಿ ಮಾಡ್ತಾ ಇದ್ದಾರೆ ಅಂಥೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ನಾವು ಬೇರೆ ಪಕ್ಷದವರು ಅಂದರೆ ವಿರೋಧ ಪಕ್ಷದವರು ಏನು ಸರ್ಕಾರದಲ್ಲಿ ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಾಯಕರುಗಳು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರೋದನ್ನು ತಾವು ಪ್ರಮುಖವಾಗಿ ನೋಡ್ತಾ ಇದ್ದೀರ ಪ್ರತಿನಿತ್ಯ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ನಾನಿವತ್ತು ಕೆಲವು ವಿಚಾರಗಳನ್ನು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಈಗಾಗಲೇ ಸಾಕಷ್ಟು ಈ ವಿಚಾರಗಳಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ನಾನು ಕೂಡ ಮೈಸೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಇದರಲ್ಲಿರೋ ಗೊಂದಲವನ್ನು ನಿವಾರಣೆ ಮಾಡಬೇಕು ಜನರಿಗೆ ಸರಿಯಾದಂತಹ ನಿಜವಾದಂತಹ ಸತ್ಯವಾದಂತಹ ಮಾಹಿತಿ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಮಾಧ್ಯಮದವರೊಟ್ಟಿಗೆ ಮಾತನಾಡಬೇಕಂತೇಳಿ ಕರೆದಿದ್ದೇನೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ನೇರವಾಗಿ ವಿಚಾರಕ್ಕೆ ಹೋಗ್ತೀನಿ ಆನಂತರ ತಮ್ಮ ಪ್ರಶ್ನೆಗಳನ್ನು ನಾನು ನಿರೀಕ್ಷೆ ಮಾಡ್ತೇನೆ ಈಗ ನಮ್ಮ ಮೈಸೂರಿನಲ್ಲಿ ಇವತ್ತು ಪಿ ಎಚ್ ಎಚ್ ಅಂದರೆ ಬಿ ಪಿ ಎಲ್ ಮತ್ತು ಅಂತ್ಯೋಜಯ ಎ ಎ ಎ ಎ ಎ ವೈ ಅಂತ ಹೇಳ್ತೇವೆ ಆ ಎರಡೂ ಸೇರಿ ಆರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ಕಾರ್ಡುಗಳನ್ನು ನಾವು ಈಗಾಗಲೇ ಗುರುತಿಸಿ ಈ ಫಲಾನುಭವಿಗಳಿಗೆ ನಾವು ಉಚಿತವಾದಂತಹ ಪಡಿತರವನ್ನು ನೀಡ್ತಾ ಇದ್ದೀವಿ ಆರು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತು ಇದರಲ್ಲಿ ನಾ ಈ ಒಂದು ಪ್ರಕ್ರಿಯೆ ಏನು ಇದು ಕೇಂದ್ರ ಸರ್ಕಾರದ ಒಂದು ಕ್ರಮದಂತೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಕೇಂದ್ರ ಸರ್ಕಾರದ ನಾಮ್ಸ್ ಪ್ರಕಾರ ಇವತ್ತು ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು ಏನಂತಂದರೆ ಪರಿಷ್ಕರಣೆ ಆಗಬೇಕು ಯಾರು ಟ್ಯಾಕ್ಸ್ ಪೇಯರ್ಸು ಯಾರು ಆದಾಯವನ್ನು ಹೆಚ್ಚು ತಗೊಳ್ತಾ ಇದ್ದಾರೆ ಯಾರು ಅಧಿಕಾರಿಗಳಿರ್ತಾರೆ ಅಂಥವ್ರು ಯಾರಾದರೂ ಅವರ ಕುಟುಂಬದವರು ಕೂಡ ಏನಾದರೂ ಈ ಒಂದು ಬಿ ಪಿ ಎಲ್ ಕಾರ್ಡರ್ ಅಥವಾ ಪಡಿತರ ಚೀಟಿಯನ್ನು ಪಡ್ಕೊಳ್ತಾ ಇದ್ದರೆ ಅದನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಸರ್ಕಾರ ಈಗಾಗಲೇ ನೀಡಿತ್ತು ಅದರಂತನೇ ಏನಿದು ಮಾ ನಾಮ್ಸ್ ಯಾವ ಮಾನದಂಡವನ್ನು ಕೊಟ್ಟಿತ್ತು ಸರ್ಕಾರ ಆ ಮಾನದಂಡದ ರೀತಿಯಲ್ಲೇ ಇವತ್ತು ಒಂದಷ್ಟು ಕಾರ್ಡ್ಗಳು ಪರಿಷ್ಕರಣೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡನ್ನು ತೆಗೀಲಾಗಿದೆ ಅಂದರೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡ್ಗಳನ್ನು ತೆಗೀಲಾಗಿದೆ ಇಷ್ಟು ಈ ಒಂದು ಪ್ರಕ್ರಿಯೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಅದರಲ್ಲಿ ನಾವೀಗಾಗಲೇ ಎಚ್ ಡಿ ಕೋಟೆಯಲ್ಲಿ ಟೋಟಲ್ ಅಂದರೆ ಸುಮಾರು ಅರವತ್ತ್ನಾಲ್ಕು ಏನು ನಾನು ಹೇಳಿದ್ನಲ್ಲ ಆರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ಇದರಲ್ಲಿ ನಾವು ತಾಲೂಕುವಾರು ನನ್ನ ಹತ್ರ ಮಾಹಿತಿಯ ಇದು ಇದೆ ನಾನು ಕೂಡ ಅದನ್ನು ತಮಗೆ ಕೊಡ್ತೇನೆ ಎಷ್ಟು ತಾಲೂಕುವಾರು ನಾವು ತೆಗೆದಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ನಾನು ಸದ್ಯದಲ್ಲಿ ತಮಗೆ ಕೊಡ್ತೀನಿ ಇದು ಪ್ರಮುಖವಾದಂಥ ಒಂದು ವಿಚಾರ ಇವತ್ತು ನಾನು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಈ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡ್ ಏನು ರದ್ದಾಗಿದೆಯಲ್ಲ ಅದರಲ್ಲೇ ಏನಾದರೂ ಅರ್ಹ ಫಲಾನುಭವಿಗಳು ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು ತಮ್ಮ ಮುಖಾಂತರ ಜನರಿಗೆ ಈ ಒಂದು ಸ್ಪಷ್ಟ ಮಾಹಿತಿಯನ್ನು ತಾವು ಕೊಡಬೇಕಾಗಿ ಏನು ರದ್ದಾಗಿದೆ ನಮ್ಮ ಕಾರ್ಡ್ ರದ್ದಾಗ್ಬಿಟ್ಟಿದೆ ಅಂತ ಹಲವಾರು ನನಗೂ ಕರೆಗಳು ಬರ್ತಾ ಇದೆ ಪ್ರಾಧಿಕಾರಕ್ಕೂ ಕೂಡ ಕರೆ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಐದು ಪಂಚ ಗ್ಯಾರಂಟಿಯಲ್ಲಿ ಪ್ರಮುಖವಾದಂಥ ಅನ್ನಭಾಗ್ಯ ಕಾರ್ಯಕ್ರಮದ ಅಧಿಕಾರಿಗಳಿಗೆ ಕೂಡ ಇದು ಬರ್ತದೆ ಕರೆಗಳು ನಮ್ಮದು ರದ್ದಾಗಿದೆ ಕಾರ್ಡ್ ಅಂತೇಳಿ ನಾನು ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಏನು ರದ್ದಾಗಿದೆ ಈಗ ಈ ಪ್ರಕ್ರಿಯೆಯಲ್ಲಿ ತಾವುಗಳು ನಿಜಕ್ಕೂ ಕೂಡ ಅರ್ಹರಿದ್ದರೆ ಮತ್ತೊಮ್ಮೆ ಬಂದು ಇದರ ಅರ್ಜಿಯನ್ನು ತಾವು ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಯಾರು ಫಲಾನುಭವಿಗಳು ನಿಜವಾಗ್ಲೂ ಅರ್ಹರಿದ್ದೀರಿ ಈ ವ್ಯಾಪ್ತಿ ಈ ಒಂದು ಮಾನದಂಡದ ಆಯ್ಕೆಯಲ್ಲಿ ಬರ್ತಕ್ಕಂತಹ ವ್ಯಾಪ್ತಿಯಲ್ಲಿರ್ತಕ್ಕಂಥ ಫಲಾನುಭವಿಗಳು ಯಾರದೇ ಆದರೂ ಏನಾದರೂ ಬ ಅಚಾತುರ್ಯವಾಗಿ ಏನಾದರೂ ಒಂದು ತೆಗೆದಿದ್ರೆ ನಮ್ಮ ಇಲಾಖೆ ವತಿಯಿಂದ ತಾವು ಮತ್ತೊಮ್ಮೆ ಬಂದು ಅರ್ಜಿಯನ್ನು ತತಕ್ಷಣ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ತಾಲೂಕು ಮಟ್ಟದಲ್ಲಿ ಹ್ಞೂ ಕ್ಲಾರಿಟಿ ಏನು ಮಾಹಿತಿ ಈಗ ಅವ್ರದ್ದು ಆಧಾರ ಆಧಾರ್ ಸಂಖ್ಯೆಯ ಪ್ರಕಾರ ಅವ್ರ ಹತ್ರ ಅವ್ರದ್ದು ಅವ್ರದ್ದು ಏನು ಮಾಹಿತಿ ಇದೆ ಅದ್ರ ಮೇಲೆ ಈ ಮಾನದಂಡದ ಮೇಲೆ ಆಗಿದೆ ಬಿಟ್ಟರೆ ಬೇರೆ ಯಾವುದೇ ಕಾಂಡಿಂದ ಆಗಿರೋದಿಲ್ಲ ಏನಾದರೂ ಹೌದು 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 ನೋ ಈಗ ಒಂದು ಮಾನದಂಡ ಇದೆ ಈಗ ಇಲ್ಲಿ ಅಧಿಕಾರಿಗಳಿಗೆ ಕೂತಿದ್ದಾರೆ ಅವರೇ ಬೇಕಿದ್ರೆ ನಿಮಗೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಇವತ್ತೊಂದು ಇವಾಗ ಟ್ಯಾಕ್ಸ್ ಪೇಯರ್ಸ್ ಅಂತ ಅಂದಾಗ ಜಿ ಎಸ್ ಟಿ ಪೇಯರ್ಸ್ ಇರುವಾಗ ಅಥವಾ ಅಧಿಕಾರಿ ಅಫಿಷಿಯಲ್ಸ್ ಇದ್ದರೆ ಅವ್ರನ್ನ ಆಟೋಮ್ಯಾಟಿಕ್ಕಾಗಿ ತೆಗಿಬೇಕಂತ ಮಾನದಂಡ ಇರುವಾಗ ಅವ್ರದ್ದು ಮಾಹಿತಿ ಸಿಕ್ಕತ್ತೆ ನಮಗೆ ಅದನ್ನು ಪರಿಷ್ಕರಣೆಯಾಗಿ ಬರೀ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡ್ ಮಾತ್ರ ನಮ್ಮ ಜಿಲ್ಲೆಯಲ್ಲಿ ರದ್ದಾಗಿದೆ ಎ ಬಿ ಪಿ ಎಲ್ ಟು ಎ ಪಿ ಎಲ್ ಕನ್ವರ್ಟ್ ಆಗಿದೆ ರದ್ದಾಗಿರೋದಿಲ್ಲ ಈಗ ಎಬೋ ಪಾವರ್ಟಿ ಲೈನ್ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡಿತ ಬಡಿತ ಬಡತನದ ರೇಖೆಗಿಂತ ಕೆಳಗಡೆ ಇರತಕ್ಕಂಥ ಕಾರ್ಡ್ಗಳನ್ನು ನಾವು ರದ್ದು ಮಾಡಿ ಬಡ ಬಡತನದ ಮಟ್ಟಕ್ಕೆ ಎ ಪಿ ಎಲ್ ಕಾರ್ಡನ್ನು ಎಬೋ ಪಾವರ್ಟಿ ಲೈನ್ಗೆ ನಾವು ತಂದಿರ್ತೇವೆ ಬಿಟ್ಟರೆ ಅದರ ಮಾಹಿತಿ ನನಗೆ ನಾನು ತಗೊಂಡಿಲ್ಲ ಯಾವ ಕೆಟಗರಿ ಇದೆ ಅನ್ನೋದನ್ನೇ ಸ್ಕ್ರೂಟಿನಿ ಮಾಡಲಿಕ್ಕೆ ನಾವು ಅದು ಸರ್ ಸುರದಿದ್ದಿಲ್ಲ ನಿಮಿಷ ಬೇಕಾ ಕೊಡಬೇಕು ಹಾಂ ಇದನ್ನ ಕೊಡಬೇಕು ಇಲ್ಲಿ ನನ್ನ ಹತ್ರ ಒಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸನ್ಮಾನ್ಯ ಅಧ್ಯಕ್ಷರು ನಮ್ಮ ರೇವಣ್ಣ ಸರ್ ಅವರ ಒಂದು ಸುತ್ತೋಲೆಯನ್ನು ನಾನು ಓದಲಿಕ್ಕೆ ಇಚ್ಛಿಸ್ತೇನೆ ನಿಮ್ಮ ಮುಂದೆ ಹಾಂ ಎಚ್ ಡಿ ಎಚ್ ಡಿ ರೇವಣ್ಣ ಅಲ್ಲ ಎಚ್ ಎಂ ರೇವಣ್ಣ ಅವರು ಈ ಒಂದು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ ನಾನು ಉಪಾಧ್ಯಕ್ಷರಾಗಿ ವಿ ಮೈಸೂರು ವಿಭಾಗಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಇದೇ ರೀತಿ ನಾಲ್ಕು ಜನ ಉಪಾಧ್ಯಕ್ಷರಿದ್ದೀವಿ ನಾವು ಒಂದೊಂದು ವಿಭಾಗವನ್ನು ನಾವು ವಹಿಸ್ಕೊಂಡಿದ್ದೇವೆ ಈ ಒಂದು ವಿಚಾರದಲ್ಲಿ ನಮಗೆ ನೆನ್ನೆ ಬಂದಿರತಕ್ಕಂಥ ಒಂದು ಸುತ್ತೋಲೆಯನ್ನು ತಾವು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೀನಿ ಮತ್ತು ಇದನ್ನು ಕೂಡ ಕಳಿಸ್ಕೊಡ್ತೀನಿ ಈಗಾಗಲೇ ತಾಲೂಕು ಮಟ್ಟದ ಪ್ರಾಧಿಕಾರವನ್ನು ಮಾಡಿದ್ದೀವಿ ಈಗಾಗಲೇ ಸಭೆಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಕಚೇರಿ ಕೂಡ ಆಗಿದೆ ಇಲ್ಲೂ ಕೂಡ ಕಚೇರಿ ರೆಡಿ ಇದೆ ನಮ್ಮ ನಾಯಕರ ಒಂದು ದಿನಾಂಕಕ್ಕಾಗಿ ಕಾಯ್ತಾ ಇದ್ದೀವಿ ಅರುಣ್ ಅರುಣ್ ಕುಮಾರ್ ಅವರು ಇದರ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸದ್ಯದಲ್ಲೇ ಆ ಒಂದು ಕೊಠಡಿಯನ್ನು ಕೂಡ ಇಲ್ಲಿ ಅವರ ಒಂದು ಆಫೀಸಿನ ಕಚೇರಿಯನ್ನು ನಾವು ತೆರೀತಾ ಇದ್ದೇವೆ ಅದಕ್ಕಿಂತ ಮುಂಚೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಆ ವಿಷಯ ಅನ್ನಭಾಗ್ಯ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ಗಳ ಮೌಲ್ಯಮಾಪನಕ್ಕೆ ಪ್ರಾಧಿಕಾರದ ಸಮಿತಿ ಸದಸ್ಯರ ಸಹಯೋಗದ ಕುರಿತು ಅಂತೇಳಿ ನಮ್ಮೆಲ್ಲರ ಒಂದು ಸಹಯೋಗವನ್ನು ಕೇಳಿಕೊಂಡು ಈಗಾಗಲೇ ಅಧ್ಯಕ್ಷರು ಒಂದು ಪತ್ರವನ್ನು ಬರೆದಿದ್ದಾರೆ ಓದಲಿಕ್ಕೆ ಇಚ್ಛಿಸ್ತೇನೆ ರಾಜ್ಯದಲ್ಲಿ ಅನುಷ್ಠಾನಗೊಂಡಿರುವ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಯ ಫಲ ದಕ್ಕುವುದು ಸರ್ಕಾರದ ಅದರಲ್ಲೂ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮುಖ್ಯ ಧ್ಯೇಯವಾಗಿರ್ತದೆ ಮಧ್ಯದಲ್ಲಿ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ನಮ್ಮ ಫುಡ್ ಇಲಾಖೆಯವರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಫುಡ್ ಫುಡ್ ಇಲಾಖೆಯವರು ಎಲ್ಲಾದರು ಹೇಳಿ ಇದರಲ್ಲಿ ಎಲ್ಲೋದ್ರು ಮಾಹಿತಿ ಕೊಡ್ಲಿಕ್ಕೆ ರೆಡಿ ಆಗಕ್ಕೆ ಹೇಳಿ ಅಲ್ಲಿ ಇದು ಸತ್ಯಕ್ಕೆ ದೂರವಾದಂತ ಮಾತು ನೋಡಿ ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಅನ್ನು ನಮ್ಮ ಸರ್ಕಾರ ಇದರಲ್ಲಿ ಘೋಷಿಸಿದೆ ಬರೀ ಒಂದು ಒಂದು ಅಷ್ಟು ಒಂದು ಎಂಬತ್ತು ಸಾವಿರ ಏನೋ ಕಾರ್ಡ್ಗಳ ಒಂದು ಇದಾಗಿದೆ ಅಂತ ಹೇಳಿ ಬಿ ಪಿ ಎಲ್ ಟು ಎ ಪಿ ಎಲ್ ಅಂತ ಮಾಹಿತಿ ನನಗೆ ಸಿಕ್ಕಿರ್ತಕ್ಕಂಥದ್ದು ಎಂಬತ್ತರಿಂದ ಕರೆ ಸರಿಯಾದ ಮಾಹಿತಿಯನ್ನು ಕೊಡ್ತೇನೆ ರಾಜ್ಯದಲ್ಲಿ ಸುಮಾರು ಅಷ್ಟೊಂದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತೆಲ್ಲ ಏನು ಹೇಳಿದಿರ ಅದು ಅದಕ್ಕೆ ಸತ್ಯ ಸತ್ಯಕ್ಕೆ ದೂರವಾದಂಥ ಮಾತು ನಾನು ಹೇಳಲಿಕ್ಕೆ ಇಚ್ಛಿಸೋದು ಐವತ್ತೆರಡು ಸಾವಿರ ಸಾವಿ ಐವತ್ತೆರಡು ಸಾವಿರ ಬಜೆಟನ್ನು ಕೊಟ್ಟು ನಾವು ಈ ಒಂದು ಬಡವರ ಹೊಟ್ಟೆ ತುಂಬತಕ್ಕಂಥ ಒಂದು ಯೋಜನೆಯನ್ನ ಕತ್ತರಿ ಹಾಕ್ಬೇಕನ್ನೋ ಒಂದು ಏನು ಕೆಟ್ಟ ಆಲೋಚನೆ ನಮ್ಮ ಸರ್ಕಾರದಲ್ಲಿಲ್ಲ ಅಥವಾ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇಂತಹ ಒಂದು ಕೆಟ್ಟ ಆಲೋಚನೆ ಯಾವತ್ತೂ ಇಲ್ಲ ಸರ್ಕಾರದ ಮೇಲೆ ವಿನಾಕಾರಣೆ ದೂಷಣೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ಅನ್ನೋದಕ್ಕೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ತಮ್ಮನ್ನು ಇಷ್ಟು ತುರ್ತಾಗಿ ನಾನು ಈ ಒಂದು ಸಭೆಯನ್ನು ಕರೆದಿದ್ದು ಯಾಕಂದರೆ ಇವತ್ತು ಗ್ಯಾರಂಟಿಗಳನ್ನೇ ಕೊಡಬಾರ್ದು ಇದು ಸೋಮಾರಿಗಳನ್ನು ಮಾಡ್ತಕ್ಕಂಥ ಯೋಜನೆಗಳು ಅಂತ ಯಾರ ಬಾಯಿಂದ ಬರ್ತಾ ಇತ್ತೋ ಅವರಿವತ್ತು ರಾಜಕೀಯ ಲಾಭಕ್ಕಾಗಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸಕ್ಕಾಗಿ ಒಂಥ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಬೊಕ್ಕಸದಲ್ಲಿ ಏನು ದುಡ್ಡಿಲ್ಲ ಇವರಿಗೆ ಆಸಕ್ತಿ ಇಲ್ಲ ಬಡವ್ರು ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅಂತ ಏನೇನೋ ಇವರು ಬಾಯಲ್ಲಿ ಹೇಳ್ತಿದ್ದೀರಲ್ಲ ಇದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು ಇನ್ನು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली